ಈ ದೇವಸ್ಥಾನ ಸುಮಾರು 30 ವರ್ಷ 31 ವರ್ಷದಿಂದ ಇದೆ. ಈ ಸೈಟ್ ಈ ಜಾಗದಲ್ಲಿ ಬರೀ ಒಂದು ಹುತ್ತ ಇತ್ತು. ಇವಾಗ ಭಕ್ತಾದಿಗಳು ಈ ಹುತ್ತನೆಲ್ಲ ಇದನ್ನು ನೋಡಿ ಫಸ್ಟು ಗುಡಿಸ್ಲಾಯಿತು. ಗುಡಿಸ್ಲಾಗಿ ಎಲ್ಲ ಭಕ್ತಾದಿಗಳು ಸೇರಿ ಬಸವರಾಜಣ್ಣವರು ಮತ್ತು ಬಿ ಜೆ ಪಿ ಬಸವರಾಜಣ್ಣವರು ಮತ್ತು ಎಲ್ಲ ಮುಖಂಡರು ಸೇರಿ ಭಕ್ತಾದಿಗಳೆಲ್ಲ ಸೇರಿ ಈ ದೇವಸ್ಥಾನವನ್ನು ಲಕ್ಷ್ಮೀಕಾಂತ್ ಅವರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಸೇರಿ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿ ಈ ಮಟ್ಟಕ್ಕೆ ತಂದಿದ್ದಾರೆ. ಇವತ್ತಿಗೆ ಈ ದೇವಸ್ಥಾನ ಓಪನ್ ಆಗಿ 27 ವರ್ಷ ಆಯಿತು. ಈ ನಾವು ಸುಮಾರು 25 ವರ್ಷದಿಂದ ಈ ಭಗವಂತನ ಸೇವೆ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ವಾಮಿ ನೆಲೆಗೊಂಡಿದ್ದು 35 ವರ್ಷ ಆಯಿತು. ಪ್ರತಿ ಶನಿವಾರ ಅನ್ನದಾನ ಮಾಡ್ತಾಯಿದ್ವು. ಸ್ವಾಮಿ ಸಂಜೆ 8 ಗಂಟೆಯಿಂದ 9:30 ಸ್ವಾಮಿ ವಾಗ್ದಾನ ಕೊಡ್ತಾರೆ ನಮ್ಮ ತಾಯಿ ಮೇಲೆ. ಇವತ್ತವರೆಗೂ ಆ ವಾಗ್ದಾನ ಕೊಟ್ಟಿರೋ ಪ್ರಕಾರನೇ ನಡ್ಕೊಂಡು ಇವತ್ತವರೆಗೂ ಮಾಡ್ತಾನೆ ಇದ್ದೀವಿ. ಎಲ್ಲರೂ ಸೇರಿ ಭಕ್ತಾದಿಗಳು ತುಂಬ ಅಭಿವೃದ್ಧಿ ಮಾಡಿಕೊಟ್ಟವ್ರು, ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ನಾವೆಲ್ಲರೂ ನಮ್ಮ ಬಸವರಾಜು ಅಂತ ಒಬ್ಬರವರು ಮರಣ ಆಗೋದು, ಅವರು ಭಾಳ ಹೆಲ್ಪ್ ಮಾಡಿದ್ದಾರೆ ನಮಗೆ, ಬೇರೆ ಕಡೆಯಿಂದ ಎಲ್ಲ ಹೆಲ್ಪ್ ಕೊಟ್ಟು ನಮಗೆ ಇವತ್ತು ದೇವಸ್ಥಾನ ನಡೆಸ್ಕೊಳ್ಳೋ ಅಂಥದ್ದು ಕಾರ್ಯ ಮಾಡಿಕೊಟ್ಟಿದ್ದಾರೆ. ನಾವು 5 ವರ್ಷದಿಂದ ಬರ್ತಾಯಿದ್ವಿ, ಮುಂಚೆ ಗೊತ್ತಿರಲಿಲ್ಲ. ಇಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ನಾವು ಬಂದು ಹೇಳಿದ್ರು ಇವರೆಲ್ಲ ಗುರುಗಳೆಲ್ಲ, ನೀವೇನು ಅಂದ್ಕೊಂಡ್ರು ಆಗುತ್ತೆ ಭಕ್ತಿಯಿಂದ ನೆನೆಸ್ಕೊಳ್ಳಿ ಅಂತ ನಾವು ಅಂದ್ಕೊಂಡು ಎಲ್ಲ ನಮಗೆಲ್ಲ ನಮಗೆ ತಿಳಿದ ಮಟ್ಟಿಗೆ ತುಂಬ ಒಳ್ಳೆಯದಾಗಿದೆ. ಈ ದೇವಸ್ಥಾನಕ್ಕೆ ಸಂಜೀವಪ್ಪ ಅಂತ ಹೇಳಿದ್ರಲ್ಲ, ಅವ್ರ ಮಗಳು. ನಾವು ದೇವಸ್ಥಾನನ ನಮ್ಮ ತಂದೆಯವರು ಇದು ಮಾಡಿ ಇವ್ರಿಗೆ ಕೊಟ್ಟಿದ್ದಾರೆ, ಆಗಲಿಂದ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೂ ಇಲ್ಲಿ ಬಂದಾಗಿಂದನೂ ಎಲ್ಲ ಅನುಕೂಲಗಳು ಚೆನ್ನಾಗಾಗಿದೆ. ನಮ್ಮ ಹುಡುಗರು ವೃಂದನೇ ತುಂಬ ಇದೆ, ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಇನ್ನೂ ಇರೋ ಅಷ್ಟು ದಿನಾನು ಈ ಥರನೇ ಚೆನ್ನಾಗಿ ನಡೆಸ್ಕೊಂಡು ಹೋಗಲಿ ಅಂತ ದೇವರಲ್ಲಿ ನಾವು ಕೇಳ್ಕೊಳ್ತೀವಿ. ನಾವು ಪೈಂಟ್ ಕೆಲಸ ಮಾಡ್ಕೊಂಡಿದ್ದು, ಇಲ್ಲಿ ಬಂದು ದೇವಸ್ಥಾನದ ಹತ್ರ ಅಳಕೆ ಹೊತ್ಕೊಂಡ್ವಿ. ನಾವು ಇವಾಗ 4 ಜನ ನಿಂತ್ಕೊಂಡು ಕೆಲಸ ಮಾಡಿಕೊಂಡು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ವಿ.